ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗಿ ಸರಿಯಾಗಿ 41 ಗಂಟೆಗಳು ಕಳೆದಿದೆ. ಬರಿದಾಗ್ತಾ ಇದೆ ತುಂಗೆ ಮತ್ತು ಭದ್ರೆಯ ಒಡಲು. ಯಾವಾಗ ನಿಮಗೆ ಕ್ರಸ್ಟ್ ಗೇಟ್ ಕೊಚ್ಕೊಂಡು ಹೋಗ್ಬಿಡುತ್ತೋ ಆ ಒಂದು ಜಾಗ ಓಪನ್ ಆಗಿರುತ್ತೆ. ಡ್ಯಾಮಲ್ಲಿ ಬೇರೆ ಸಖತ್ತಾಗಿ ನೀರು ತುಂಬಿಕೊಳ್ತಾ ಇದೆ. ಸೇಮ್ ಅವರು ನಾಳೆ ಬಾಗಿನ ಕೂಡ ಅರ್ಪಿಸುವಂಥ ಒಂದು ಕಾರ್ಯಕ್ರಮ ಇತ್ತು. ಡ್ಯಾಮ್ ತುಂಬಿದೆ, ಸಮೃದ್ಧವಾಗಿದೆ, ಥ್ಯಾಂಕ್ ಯು, ಧನ್ಯವಾದ ಹೇಳುವಂಥ ವಿಚಾರ ಅದು ಗಂಗೆಗೆ, ನೀರಿಗೆ. ಅದೇ ರೀತಿ ತುಂಗಭದ್ರಾಗೆ ಧನ್ಯವಾದ ಹೇಳಬೇಕಾಗಿತ್ತು. ಅಷ್ಟರಲ್ಲಾಗಲಿ ಏನಾಯಿತು ಅಂತ ಹೇಳಿದ್ರೆ ಈ ಕ್ರಸ್ಟ್ ಗೇಟ್ ಒಂದು ಕೊಚ್ಕೊಂಡು ಹೊರಟೋಯಿತು ಕಿತ್ಕೊಂಡು. ಸೊ ಇದೀಗ ತುಂಗೆ ಮತ್ತು ಭದ್ರೆ ಒಡಲು ಒಂದು ಕಡೆ ಕ್ಷಣ ಕ್ಷಣಕ್ಕೂ ಬರ್ದಾಗ್ತಾ ಸಾಕ್ತಾ ಇರುತ್ತೆ. ರೈತರು ಕಂಗಾಲಾಗ್ತಾರೆ ಈಗ ಸಹಜವಾಗಿ. ಈಗ ಒಂದು ಬೆಳೆ ಬೆಳೀತಾ ಇದ್ವಿ, ಎರಡು ಬೆಳೆ ಬೆಳೀತಾ ಇದ್ವಿ, ಮೂರು ಬೆಳೆ ಬೆಳೀತಾ ಇದ್ವಿ. ಡ್ಯಾಮಲ್ಲಿ ಎಷ್ಟು ಜಾಸ್ತಿ ನೀರು ಉಳ್ಕೊಳ್ಳುತ್ತೋ ಅಷ್ಟು ಬೆಳೆಗಳು ಜಾಸ್ತಿ ಅಂತ ಅರ್ಥ ಅಷ್ಟೇ. ಆದರೆ ಈಗೇನಾಗಿದೆ, ಡ್ಯಾಮಲ್ಲಿ ನೀರು ಹೋಗ್ತಿದೆ ಹೋಗ್ತಿದ್ದ ಸುದ್ದಿ ಕೇಳ್ತಾ ಇದ್ದಂತೆಯೇ ಅವರು ಕಂಗಾಲಾಗ್ತಾರೆ. ಮೊನ್ನೆ ರಾತ್ರಿಯಿಂದ ಇದೇ ಕೆಲಸದಲ್ಲಿರೋದು ಯಾರು ಅಂದರೆ ಸಚಿವ ಶಿವರಾಜ್ ತಂಗಡಗಿ, ಉಸ್ತುವಾರಿ ಕೂಡ ಹೌದವರು. ಮೊನ್ನೆ ರಾತ್ರಿ ವಿಷಯ ಗೊತ್ತಾಗುತ್ತಲ್ಲ, ಆ ಕ್ಷಣದಿಂದ ಇಲ್ಲಿ ಬಂದು ಏನಾದರೂ ಮಾಡಬೇಕಲ್ಲ ಇದಕ್ಕೆ. ಈಗ ಅಲ್ಲಿ ನೀವು ನೋಡ್ರೋ ನೀವು ನೋಡ್ರಪ್ಪ ಅಂತ ಹೇಳ್ತಿಲ್ಲ, ಅವರು ಖುದ್ದು ನಿಂತ್ಕೊಂಡಿದ್ದಾರೆ ಸ್ಥಳದಲ್ಲಿ. ಗೇಟ್ ಎಲ್ಲ ರೆಡಿ ಆಗಬೇಕು, ಈ ಡ್ಯಾಮ್ ನೀರು ಪೋಲಾಗದಂತೆ ಹೇಗೆ ತಡಿಬೇಕು, ಇದಕ್ಕೆ ಅಡ್ಡಲಾಗಿ ಯಾವ ಥರ ನಾವು ಪ್ಲಾನ್ ಮಾಡ್ಕೊಳ್ಬೇಕಾಗತ್ತೆ, ಶಾಶ್ವತವಾಗಿ ಎಂಥ ಒಂದು ವರ್ಕ್ ಮಾಡಬೇಕಾಗತ್ತೆ, ಪ್ರತಿಯೊಂದು ವಿಚಾರದಲ್ಲಿಯೂ ಕೂಡ ಸಚಿವ ಶಿವರಾಜ ತಂಗಡಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾತ್ರಿ ಹಗಲು ಟೆಕ್ನಿಷಿಯನ್ಸ್ ತಂತ್ರಜ್ಞರೊಂದಿಗೆ ಸೇರಿಕೊಂಡು ನೀರು ಉಳಿಸಿಕೊಳ್ಳುವುದರ ಒಂದು ವಿಚಾರದಲ್ಲಿ ಹರಸಾಹಸ ಮಾಡ್ತಾ ಇದ್ದಾರೆ ಅವರು. ಎರಡು ಬೆಳೆಗೆ ಆಗದೇ ಇದ್ದರೂ ಒಂದು ಬೆಳೆಗಾದರೂ ನಾವು ನೀರು ಕೊಡಲೇಬೇಕಪ್ಪ, ಅದಕ್ಕೆ ನೀರಲ್ಲಿ ಉಳಿಲೇಬೇಕಪ್ಪ ಅಂಥೇಳಿ ತಂಗಡಗಿ ಮಾತಾಡ್ತಾ ಇದ್ದಾರೆ. ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ. ಈ ಕೆಲಸದಲ್ಲಿ ನಾವು ರೈತರಿಗೆ ಜೊತೆಯಾಗಿ ನಿಂತ್ಕೊಳ್ಳೇಬೇಕು, ಯಾವುದೇ ಕಾರಣಕ್ಕೂ ಈ ನೀರು ಇನ್ನೂ ಪೋಲಾಗದಂತೆ ನಾವೇನು ಮಾಡಬೇಕು ಅಂಥೇಳಿ ಎಲ್ಲ ರೀತಿ ಪ್ಲಾನನ್ನು ಮಾಡಿಕೊಂಡು ಕೂಡ ಇದೀಗ ಅವರು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಕೊಪ್ಪಳ, ಬಳ್ಳಾರಿ, ವಿಜಯನಗರ, ರಾಯಚೂರು ರೈತರಿಗೆ ಯಾವುದೇ ಕಾರಣಕ್ಕೂ ಒಳ್ಳೆ ಮಳೆ ಬಂದಂಥ ಈ ಒಂದು ಕಾಲದಲ್ಲಿ ಮೋಸ ಆಗಬಾರ್ದು. ಅವರಿಗೆ ಮಳೆ ಚೆನ್ನಾಗಿ ಬಂದಿದೆ, ಡ್ಯಾಮ್ ತುಂಬಿದೆ, ಆದರೆ ಆ ನೀರು ಗೇಟ್ ಕೊಚ್ಕೊಂಡು ಹೋಯಿತು ಅನ್ನೋ ಒಂದು ಕಾರಣ ಇಟ್ಕೊಂಡು ನಾವು ನೀರಿಲ್ಲ ಅಂತ ನಾನು ಹೇಳುವಂತಾಗಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ನೀರು ಉಳಿಬೇಕು ಅಂಥೇಳಿ ಹನಿ ಹನಿ ನೀರನ್ನು ಉಳಿಸೋ ನಿಟ್ಟಿನಲ್ಲಿ ಅವ್ರ ಪ್ಲಾನನ್ನು ಮಾಡ್ಕೊಳ್ತಾ ಇದ್ದಾರೆ. ಆದಷ್ಟು ಬೇಗ ಪೋಲಾಗ್ತಾ ಇರ್ತಕ್ಕಂಥ ನೀರು ತಡೀರಿ ಅಂಥೇಳಿ ಶಿವರಾಜ್ ತಂಗಡಗಿ ಹೇಳ್ತಾ ಇದ್ದಾರೆ. ಇಂಜಿನಿಯರ್ಗಳಿಗೆ, ಡ್ಯಾಮ್ ಎಕ್ಸ್ಪರ್ಟ್ಗಳಿಗೆ ಸಚಿವ ತಂಗಡಗಿ ಒಂದು ಕಡೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ನಾರಾಯಣ ಇಂಡಸ್ಟ್ರಿಯಲ್ಲಿ ಬದಲಿ ಗೇಟ್ ತಯಾರಿ ಆಗ್ತಾ ಇದೆ. ಖುದ್ದು ಗೇಟ್ ತಯಾರಿಯ ಮೇಲುಸ್ತುವಾರಿಯನ್ನು ಶಿವರಾಜ್ ತಂಗಡಗಿ ವಹಿಸಿಕೊಂಡಿದ್ದಾರೆ. ಹೈದರಾಬಾದಿಂದ ಬಂದಿರತಕ್ಕಂಥ ತಜ್ಞ ಕನ್ನಯ್ಯ ಅವರೊಂದಿಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ದೇಶದ ಬೇರೆ ಬೇರೆ ತಂತ್ರಜ್ಞರ ಜೊತೆಗೆ ಡ್ಯಾಮ್ ಸುರಕ್ಷತೆ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. IIT ಜೊತೆ ಕೂಡ ಇದೇ ಒಂದು ವಿಷಯದಲ್ಲಿ ಕ್ರಸ್ಟ್ ಗೇಟ್ ಹೇಗೆ ಸರಿಪಡಿಸೋದು ಎನ್ನುವುದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಏನನ್ನು ಹೇಳಿದ್ದಾರೆ ಅವರು ನೋಡಿ. ತುಂಗಭದ್ರಾ ಜಲಾಶಯದ 19ನೇ ಇವತ್ತು ಗೇಟ್ ಏನಂದ್ರೆ ಕೊಚ್ಕೊಂಡು ಹೋಗಿರುತ್ತದೆ. ಆ ಕಾರಣಕ್ಕಾಗಿ ಸ್ವತಃ ಏನಂತಂದರೆ ಈಗಾಗಲೇ ಜಲಾಶಯದ ಬಳಿ ಸಚಿವರು ಸೇರಿದಂತೆ ಶಾಸಕರು ಸಂಸದರು ಬಿಡಿಬಿಟ್ಟಿದ್ದಾರೆ. ಹಗಲು ರಾತ್ರಿ ಏನೇ ಕೊಡುತ್ತೋ ಏನಂದರೆ ಅಧಿಕಾರಿಗಳ ಜೊತೆ ಮತ್ತು ಜೊತೆಗೆ ಏನನ್ನು ಟೆಕ್ನಿಕಲ್ ಟೀಮ್ ಜೊತೆ ಸಭೆ ಮಾಡ್ತಾಯಿರೋದು. ನಮ್ಮ ಜೊತೆ ಸಚಿವರಾದಂಥ ಶಿವರಾಜ್ ತಂಗಡಗಿ ಇರೋದ್ರೆ ಮಾತಾಡ್ಸೋಣ ಸರ್. ಈಗ ತಾವು ಕೂಡ ಅವ್ರ ಟೆಕ್ನಿಕಲ್ ಟೀಮ್ ಮತ್ತು ಅಧಿಕಾರಿ ಜೊತೆ ಚರ್ಚೆ ಮಾಡ್ತಾಯಿದ್ರೆ ಹಗಲು ರಾತ್ರಿ ಏನದೇ ಇವತ್ತು ಶ್ರಮ ಪಡ್ತಾಯಿದ್ದಾರೆ, ಏನೇನು ಆಗ್ತಾಯಿದೆ ಸರ್, ಯಾವ್ಯಾವ ಆಪ್ಷನ್ ಇರುವಂಥದ್ದು? ಈಗಾಗಲೇ ನಾನು ಎಲ್ಲವನ್ನು ಹೇಳಿದೆ. ನಿನ್ನೆ ರಾತ್ರಿ ಒಂದು ಮತ್ತೊಂದು ಟೆಕ್ನಿಕಲ್ ಟೀಮನ್ನು ಕರೆಸಿದ್ದೀವಿ. ಆ ಟೆಕ್ನಿಕಲ್ ಟೀಮ್ ಜೊತೆಗೂ ಚರ್ಚೆ ಮಾಡಿದ್ದೀವಿ. ರಾತ್ರಿ 12:00 ನಾನು ಲೋಕಸಭಾ ಸದಸ್ಯರು ನಮ್ಮೆಲ್ಲ ಶಾಸಕರು ಎಲ್ಲರೂ ಕುಂತು ಟೆಕ್ನಿಕಲ್ ಟೀಮ್ ಜೊತೆಗೆ ಚರ್ಚೆ ಮಾಡಿದ್ವಿ. ನಿಶ್ಚಿತವಾಗಲೂ ಇದಕ್ಕೆ ಪರಿಹಾರ ಕಂಡು ಹಿಡ್ಕೊಂಡು ಹಿಡ್ಕೊಂತೀವಿ, ಪರಿಹಾರವನ್ನು ಮಾಡೇ ಮಾಡ್ತೀವಿ. ಆ ಶತಾಯಗತಾಯ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ. ಈಗ ಅದ್ರ ಜೊತೆಗೆ ಏನಂತಂದರೆ ಎರಡು ಆಪ್ಷನ್ ಇರೋದಂಥದ್ದು, ಮೊದಲ ಆಪ್ಷನ್ ಯಾವುದು, ಎರಡನೇ ಆಪ್ಷನ್ ಯಾವುದು ಅಂತ ಹೇಳಿ. ಮೊದಲನೇ ಆಪ್ಷನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಏನಂದರೆ ಮಳೆ ನೀರು ಪೂರ್ಣ ಪ್ರಮಾಣದ ತೆಗೆದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಒಂದು ಚರ್ಚೆ ಮಾಡಿದ್ವಿ. ನೀರಿನೊಳಗೇ ಕೆಲಸ ಪ್ರಾರಂಭ ಮಾಡಬೇಕು ಅನ್ನೋದು ಅದನ್ನು ಇವತ್ತು ನಿನ್ನೆ ಚರ್ಚೆ ಮಾಡಿದ್ವಿ. ಅದನ್ನು ಇವತ್ತು ಅದನ್ನು ಪ್ಲೇಟ್ಸನ್ನು ರೆಡಿ ಮಾಡಿಸುವಂಥ ಕೆಲಸ ಸ್ಟಾರ್ಟ್ ಆಗಿದೆ. ಅದ್ರ ಸಹ ಅದನ್ನು ಅಲ್ಲಿ ನೋಡೋಕೆ ಅಲ್ಲಿ ವಿಸಿಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಲ್ಲ, ಇದು ನಾರಾಯಣ ಇಂಜಿನಿಯರಿಂಗು ಮತ್ತು ಇನ್ನೊಂದು ಹಿಂದೂಸ್ತಾನು ಇಂಜಿನಿಯರಿಂಗ್ ಅದು ಹೊಸಪೇಟೆಯಲ್ಲಿ ಇದೆ. ಅಲ್ಲಿಗೂ ಹೊರಟಿದ್ದೀವಿ ಈಗ ನಾನು ಮತ್ತು ಲೋಕಸಭಾ ಸದಸ್ಯರು MPಗೆ. ಸರ್, ನಾಳೆ ಸಿ ಎಮ್ ಅವರು ಬರ್ತಾಯಿದ್ದಾರೆ, ಈ ಬಗ್ಗೆ ಪರಿಶೀಲನೆ ಮಾಡ್ತಾಯಿದ್ದಾರೆ, ಏನು ಸರ್, ಏನಿದೆ ಸಿ ಎಮ್ ಸಾಹೇಬರು ಪ್ರತಿ ಒಂದು ಹಂತದೊಳಗು ನನಗನ್ಸಿದ ಮಟ್ಟಿಗೆ 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಸತತವಾಗಿ ಮುಖ್ಯಮಂತ್ರಿಗಳು ನನ್ನ ಟಚ್ನೊಳಗೆ, ನಾನು ಸತತವಾಗಿ ಮುಖ್ಯಮಂತ್ರಿಗಳ ಟಚ್ನೊಳಗೆ ಇದ್ದೀನಿ ಮತ್ತು ಮುಖ್ಯಮಂತ್ರಿಗಳ ಆಫೀಸಿಂದ ನನಗೆ ಸತತವಾಗಿ ಫೋನುಗಳು ಬರ್ತಾಯಿದ್ದಾವೆ. ನಾನು ಅದ್ರ ಜೊತೆಗೆ ರಿಪ್ಲೈನೂ ಮಾಡ್ತಾಯಿದ್ದೀನಿ. ಮುಖ್ಯಮಂತ್ರಿಗಳ ಗಮನಕ್ಕೆ ಏನೇನು ಮಾಡ್ತಾಯಿದ್ದೀವಿ ಅನ್ನೋದನ್ನು ಗಮನಕ್ಕೆ ತರ್ತಾಯಿದ್ವಿ. ಅದ್ರ ಜೊತೆಗೆ ಮುಖ್ಯಮಂತ್ರಿಗಳ ಸಲಹೆಯೂ ನಾವು ತೊಗೊತಾಯಿದ್ವಿ. ಸರ್, ನೀವೊಂದು ಪೋಸ್ಟ್ ಮಾಡಿದಂಥ ರೈತರ ಜೊತೆಗೆ ನಾನಿದ್ದೀನಿ, ನಿಮ್ಮ ನೋವಿನಲ್ಲಿ ನಾನಿದ್ದೀನಿ ಅಂತ ಹೇಳ್ಕೊಟ್ಟಿದ್ದೆ, ಏನು ಸರ್? ನಿಶ್ಚಿತವಾಗಲೂ ನನಗೆ ಭಾಳಷ್ಟು ನೋವಾಗಿದೆ. ಈ ಸತಿ 2 ಬೆಳೆ ಬೆಳಿತೀವಿ ಅನ್ನೋ ಭಾಳ ವಿಶ್ವಾಸದಿಂದ ಇದ್ದೀನಿ. ಅದಕ್ಕೆ ನನ್ನ ರೈತರು ಯಾವುದೇ ಕಾರಣಕ್ಕೂ ಎದುಗುನ್ಬಾರ್ದು. ಯಾವುದೇ ಕಾರಣಕ್ಕೂ ರೈತರಿಗೆ ಎಲ್ಲ ಒಂದು ಕಡೆ ನಾವು ಸರ್ಕಾರ ಇದೆ, ತಂಗಡಿಗರು ಇದ್ದಾರೆ ಅನ್ನೋದನ್ನು ಅವ್ರಿಗೆ ಮನಸ್ಸಿಗೆ ನೋವಾಗಲ ರೀತಿಯೊಳಗೆ ನಾನು
ಯಾವುದೇ ಕಾರಣಕ್ಕೂ ನಾನು ನಿಮ್ಮ ಜೊತೆಗಿದ್ದೀನಿ, ನಿಮ್ಮ ಜೊತೆಗೆ ಇರ್ತೀನಿ ಅನ್ನೋ ಒಂದು ಪೋಸ್ಟನ್ನು ಮಾಡಿದ್ದೀನಿ. ಸರ್, 2 ಲಕ್ಷ ನೀರು ಬಿಟ್ಟರೆ ಸರ್ 2 ಲಕ್ಷ ನೀರು ಬಿಟ್ಟರೆ 6 ದಿನದಲ್ಲಿ 60 TMC ನೀರು ಖಾಲಿ ಆಗ್ತಿತ್ತು. ಸರ್, 2 ಲಕ್ಷ ನೀರು ಬಿಟ್ಟರೆ 6 ದಿನದಲ್ಲಿ 60 TMC ಖಾಲಿ ಆಗ್ತಿತ್ತು. ಈಗ ಕಡಿಮೆ ಪ್ರಮಾಣ ಅಂದರೆ 1 ಲಕ್ಷ ಬಿಡ್ತಾ ಇದ್ದೀರಾ, ಅಂದರೆ ಏನು ಪ್ಲಾನ್ ಇಟ್ಕೊಂಡು ನೀರು ಕಡಿಮೆ ಬಿಟ್ಟು? ಇಲ್ಲ, 1 ಲಕ್ಷ ನಿನ್ನೆ 1 ಲಕ್ಷ ಬಿಟ್ಟಿದ್ದೀವಿ, ಇವತ್ತು 1 ಲಕ್ಷ 40 ಸಾವಿರ ಬಿಟ್ಟಿದ್ದೀವಿ. ನಾನು ಯಾಕೆ ಇದನ್ನು ಹೇಳ್ತೆ, ಒಂದೇ ಸತಿ 2 ಲಕ್ಷ ಬಿಟ್ಟರೆ ಭಾಳ ತೊಂದರೆ ಆಗುತ್ತೆ. ಇಲ್ಲಿ ಎಲ್ಲವನ್ನು ನಾವು ಒಂದು ಕಡೆ ಹಳ್ಳಿಗಳನ್ನು ನೋಡಬೇಕು, ಒಂದು ಕಡೆ ರೈತರು ನೋಡಬೇಕು. ಬೆಳೆನೂ ಹಾನಿ ಆಗಬಾರ್ದು, ಬೆಳೆನೂ ಉಳಿಬೇಕು, ಡ್ಯಾಮನ್ನು ಉಳಿಬೇಕು, ನೀರೂ ಉಳಿಬೇಕು, ಇವೆಲ್ಲ ನೋಡ್ಕೊಂಡು ಇವತ್ತು 1 ಲಕ್ಷ 40 ಸಾವಿರ ಕ್ಯೂಸೆಕ್ ಬಿಡ್ತಾ ಇದೆ. ಇಷ್ಟು ಅಂದರೆ ಸಚಿವರಾದ ಶಿವರಾಜ ಸಂಗಡಿ ಅವರು, ಮತ್ತು ಏನೇ ಆಗಲಿ ರೈತರನ್ನು ಉಳಿಸೋ ಸಲುವಾಗಿ ಕೂಡ ಒಂದು 2 ಹಂತದಲ್ಲಿ, ಒಂದು ಫಸ್ಟ್ ಅಂದರೆ ಆ ನೀರು ಖಾಲಿ ಮಾಡಿ ಅಲ್ಲಿ ಡ್ಯಾಮ್ ಒಂದು ಗೇಟನ್ನು ಅಳವಡಿಸೋದು, ಅದರ ಸೆಕೆಂಡ್ ಕೂಡ ಸೆಕೆಂಡ್ ಆಪ್ಷನ್ ಇಟ್ಕೊಂಡಿರೋದು ಒಂದು ಆದ ಹಂತವಾಗಿ ಅದು ನೀರು ಕಡಿಮೆ ಮಾಡಿ ಅಲ್ಲಿ ಕೂಡ ಗೇಟ್ ಅಳವಡಿಸೋ ಕೆಲಸ ಕೂಡ 2 ಆಪ್ಷನ್ ಇಟ್ಕೊಂಡು ಕೆಲಸ ಮಾಡಿರೋಂಥದ್ದು ಮಾಡ್ತಿದ್ವಿ ಅಂತೇಳಿ ಸಚಿವರಾದ ಶಿವರಾಜ ಸಂಗಡಿ ಅವರು ಹೇಳಿರುತ್ತದ್ದು. ಕ್ಯಾಮ್ರಾ ಪರ್ಸನ್ ರಾಜೇಗೌಡ ಜೊತೆ ನಾಗರಜೋಯಿ, ಟಿಫನಿಸ್ ಕೊಪ್ಪಳ. ಐದು ಎಲಿಮೆಂಟ್ನಲ್ಲಿ ಮಾಡ್ತೀವಿ, ಅಂದರೆ 4 ಅಡಿ ಎತ್ತರ, 60 ಅಡಿ ಉದ್ದ. ಈ ವರ್ಕ್ಶಾಪ್ನಲ್ಲಿ 60 ಅಡಿ ಉದ್ದ, 4 ಅಡಿ 2 ಪೀಸ್ ಮಾಡ್ತೀವಿ. ಬೇರೆಯವರು ಇನ್ನು 3 ಪೀಸ್ ಮಾಡ್ತಾರೆ. 5 ಪೀಸ್ ಸೇರಿದರೆ 60 ಅಡಿ 20 ಅಡಿ ಒಂದು ಗೇಟ್ ಆಗ್ತದೆ ಅಷ್ಟೇ. ಎಷ್ಟು ಮಂದಿ ಸಿಬ್ಬಂದಿ ಇಲ್ಲಿ? 50 ಜನ ಇದ್ದಾರೆ. ಜನ 50 ಜನ ಕೆಲಸ ಮಾಡ್ತಿದ್ರು, ಎಲ್ಲರೂ ಇದೇ ಕೆಲಸ ಮಾಡ್ತಾಯಿದ್ರೆ, ಬೇರೆ ಯಾವ ಕೆಲಸನೂ ಮಾಡ್ತಾಯಿಲ್ಲ. ಇದರಲ್ಲಿ ಮಾಡಬೇಕಂದ್ರೆ ಇದಕ್ಕೆ ಸಾಕಷ್ಟು ಕೆಲಸ ಇದೆ. ವೆಲ್ಡಿಂಗ್ ಇದೆ, ಅದನ್ನು ವೆಲ್ಡ್ ಮಾಡಬೇಕು, ನಂತರ ರಿಪ್ಸ್ ಇಡಬೇಕು, ಎಲ್ಲ ಕೆಲಸ ಮಾಡಿ ರಾತ್ರಿ ಹಗಲು ಅದಕ್ಕೆ 3 ಶಿಫ್ಟ್ನಲ್ಲಿ ಕೆಲಸ ಮಾಡ್ತಾಯಿದೆ. ಬಹುಶಃ 2 ದಿನದಲ್ಲಿ ಆಗ್ಬೋದು, ಟನ್ ಏನಾಗುತ್ತೆ ಅಂತ ಕಾಣುತ್ತೆ. ಮಾಡ್ತಾರಲ್ಲ ಇವಾಗ 5 ಎಲಿಮೆಂಟ್ನಲ್ಲಿ, ಇಲ್ಲಿ 2 ಎಲಿಮೆಂಟ್ ಮಾಡ್ತಾ ಇದೀವಿ ನಾವು, ಉಳಿದು